ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಇರಲಿ ಮಹಾದೇವ ನಮಗೆ ಎರಡು ದಾರಿಗಳನ್ನು ಕೊಡ್ತಾನೆ ಒಳ್ಳೆ ದಾರಿ ಕೆಟ್ಟ ದಾರಿ ಕೆಟ್ಟ ದಾರಿಯಲ್ಲಿ ತುಂಬಾ ಸುಲಭವಾಗಿ ಹೋಗ್ಬೋದು ಪ್ರಾರಂಭ ಮಾಡಬಹುದು ಅಂತ್ಯದಲ್ಲಿ ಅದು ನಮಗೆ ತಿರುಗು ಬಾಣವಾಗ್ತದೆ ಒಳ್ಳೆತನದ ದಾರಿ ಪ್ರಾರಂಭದಲ್ಲಿ ತುಂಬಾ ಕಷ್ಟ ಅನುಭವಿಸ್ತೇವೆ ಅವಮಾನಗಳನ್ನು ಅನುಭವಿಸ್ತೇವೆ ಅಂತ್ಯದಲ್ಲಿ ನಮಗೆ ಒಳ್ಳೇದೇ ದಾರಿ ತೋರಿಸುವುದು ಮಹಾದೇವ ಆ ದಾರಿ ಆಯ್ಕೆ ನಮ್ಮದಾಗಿರ್ತದೆ ತನ್ನ ಸಮಯ ಬಂದಾಗಲೇ ಸೂರ್ಯ ಹುಟ್ಟೋದು ಹೂ ಹೊರಳೋದು ದಾವಂತ ಬೇಕೆ ತಾಳ್ಮೇಲಿ ನಿಮಗೆ ಸಿಗ್ಬೇಕಾದದ್ದು ಸಿಕ್ಕೇ ಸಿಗ್ತದೆ ಕೆಟ್ಟವರಿಗೆ ಕಾಲ ಸಮಯಕ್ಕೆ ಹೇಗೆ ಕಾಲು ಎಳಿತದೆ ಹಾಗೆ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈ ಹಿಡಿತದೆ ಬಾಲ್ಯದಲ್ಲಿಯೇ ಕಷ್ಟ ಕಂಡವನು ಜೀವನದುದ್ದಕ್ಕೂ ಬರುವ ನೋವನ್ನು ಎದುರಿಸ್ತಾನೆ ಮೈ ಮೇಲೆ ಧರಿಸುವ ಬಟ್ಟೆ ಬೆಲೆ ಬಾಳುವಂತಾಗದಿದ್ದರೂ ಪರವಾಗಿಲ್ಲ ಆದರೆ ಮನಸ್ಸಿನೊಳಗಿರುವ ಗುಣ ಬೆಲೆಗೆ ನಿಲುಕದಂತಿರಬೇಕು ನಮ್ಮ ತಪ್ಪುಗಳಿಗೆ ತಕ್ಷಣ ಶಿಕ್ಷೆ ಸಿಗದಿರಬಹುದು ಆದರೆ ಕಾಲ ನಂತರದಲ್ಲಿ ನಾವು ಅದನ್ನು ಖಂಡಿತವಾಗಿ ಪಡಿತೇವೆ ಆತ್ಮ ಪರಿಶುದ್ಧವಾಗಿದ್ರೆ ಪರಮಾತ್ಮನೇ ನಮ್ಮ ಪರವಾಗಿರ್ತಾನೆ ಯಾರನ್ನು ಮೆಚ್ಚಿಸುವ ಕೆಲಸ ಬೇಡ ಎಲ್ಲ ಗೊತ್ತಿದ್ದರೂ ಇಲ್ಲಿ ಸುಮ್ಮನಿರಬೇಕು ಯಾಕಂದ್ರೆ ಇಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ ತಿಳುವಳಿಕೆಗಿಂತ ನಡವಳಿಕೆ ಶ್ರೇಷ್ಠ ತಿಳುವಳಿಕೆ ಸೋಲ್ಬಹುದು ಆದರೆ ಉತ್ತಮ ನಡವಳಿಕೆ ಎಂದಿಗೂ ಸೋಲೋದಿಲ್ಲ ತಾನು ಯಾರಿಗೂ ಅನಿವಾರ್ಯವಲ್ಲವೆಂದು ಗೊತ್ತಾದಾಗ ಮನುಷ್ಯನ ಅಹಂಕಾರ ತಾನಾಗಿಯೇ ಕಡಿಮೆ ಆಗ್ತದೆ ನಮ್ಮ ಈ ಬದುಕಿನಲ್ಲಿ ನಾವು ಎಷ್ಟು ವರ್ಷ ಬದುಕಿದ್ದೀವಿ ಅನ್ನೋದು ಮುಖ್ಯವಲ್ಲ ನಾವು ಹೇಗೆ ಜೀವಿಸಿದ್ದೀವಿ ಅನ್ನೋದು ಮುಖ್ಯ ಮುಳ್ಳಿನ ಹಾಗೆ ಇನ್ನೊಬ್ಬರಿಗೆ ನೋವನ್ನು ಕೊಡದೆ ಹೂವಿನಂತೆ ಒಂದೇ ದಿನ ಬದುಕಿ ಸಾಯುವುದೇ ಸಾರ್ಥಕ ಜೀವನ ಯಾವುದೇ ಕಾರಣಕ್ಕೂ ಭರವಸೆಯನ್ನು ಕಳೆದುಕೊಳ್ಬೇಡಿ ಯಾಕಂದರೆ ನಾಳೆ ಏನಾಗುತ್ತೆ ಎಂಬುದು ನಿಮಗೆ ಗೊತ್ತಿಲ್ಲ ಮನುಷ್ಯರ ನ್ಯಾಯಾಲಯದಲ್ಲಿ ಸಾಕ್ಷಿ ಮುಖ್ಯ ಆದರೆ ದೇವರ ನ್ಯಾಯಾಲಯದಲ್ಲಿ ಸಾಕ್ಷಿಗಿಂತ ಸತ್ಯ ಮುಖ್ಯ ಸಜ್ಜನ ಬಂಧುಗಳೇ ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ